ಬಂಡಾಯ ಅನ್ನೋ ವಿಚಾರಕ್ಕೆ ಬಂದ್ರೆ ಆಡಳಿತ ಪಕ್ಷ ಆಗಿರುವಂತಹ ಕಾಂಗ್ರೆಸ್ ಪಕ್ಷದ ಪರಿಸ್ಥಿತಿಯು ಕೂಡ ಏನ್ ಡಿಫ್ರೆಂಟ್ ಆಗಿಲ್ಲ ಇನ್ನು ಕಾಂಗ್ರೆಸ್ನಲ್ಲಿ ಭಿನ್ನಮತ ಭಿನ್ನ ಒಳಜಗಳ ಅಸಮಾಧಾನ ಮುಂದುವರಿತಾನೆ ಹೋಗ್ತಾ ಇದೆ ಕೋಲಾರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಕೆ ವಿ ಗೌತಮ್ ಪರ ಸಚಿವ ಮುನಿಯಪ್ಪ ಪ್ರಚಾರಕ್ಕೆ ಹೋಗ್ತಾ ಇಲ್ಲ ಅನ್ನೋ ಮಾಹಿತಿ ಸಿಗ್ತಾ ಇದೆ ಮುಖ್ಯಮಂತ್ರಿಗಳು ಮಾತನಾಡಿದ್ರು ದಾವಣಗೆರೆಯಲ್ಲಿ ಅಸಮಾಧಾನಿತ ಇನ್ಸೈಟ್ ವಿನಯ್ ಕುಮಾರ್ ತಣ್ಣಗಾಗ್ತಾ ಇಲ್ವಂತೆ ಇನ್ನು ಸಿಎಂ ಸಿದ್ದರಾಮಯ್ಯ ಕಾಗಿನೆಲೆ ಪೀಠದ ನಿರಂಜನ ನಿರಂಜನಾನಂದ ಪುರಿ ಶ್ರೀಗಳ ಸಂಧಾನದ ನಂತರವೂ ಕೂಡ ಕಣದಲ್ಲಿ ಮುಂದುವರಿತಾನೆ ಇದೆ ಇನ್ನು ತೀರ್ಮಾನ ಮಾಡ್ತಾನೆ ಹೋಗ್ತಾ ಇದ್ದಾರೆ ಇವತ್ತು ವಿನಯ್ ಕುಮಾರ್ ಬಂಡಾಯ ಸ್ಪರ್ಧೆಯ ಘೋಷಣೆ ಮಾಡಿದ್ದಾರೆ ಶಾಮನೂರು ಕುಟುಂಬ ಪಾಳಗಾರಿಕೆ ಕೊನೆ ಆಗಬೇಕು ಅಲ್ಲಿ ತನಕ ನಮ್ಮ ಹೋರಾಟವನ್ನ ಮಾಡ್ತಾನೆ ಇರ್ತೀವಿ ಅಂತ ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ ಒಂದೊಮ್ಮೆ ವಿನಯ್ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ರೆ ಹಿಂದ ಮತಗಳ ವಿಭಜನೆ ಆಗತ್ತೆ ಹೀಗಾದ್ರೆ ಪಕ್ಷದ ಅಧಿಕೃತ ಅಭ್ಯರ್ಥಿ ಪ್ರಭಾ ಮಲ್ಲಿಕಾರ್ಜುನ್ ಸೋಲ್ತಾರ್ ಎಂಬ ಆತಂಕದಲ್ಲಿ ಕಾಂಗ್ರೆಸ್ ಕೂಡ ಈಗ ಇರುವಂತದ್ದು ಇನ್ನು ವಿನಯ್ ಸ್ಪರ್ಧೆ ತಪ್ಪಿಸೋದಕ್ಕೆ ಕಾಂಗ್ರೆಸ್ ನಾಯಕರು ಭಾರಿ ಕಸರತ್ತನ್ನೇ ಮಾಡ್ತಿದ್ದಾರೆ ಆದ್ರೆ ಇಲ್ಲಿ ತನಕ ಅದು ಯಾವುದೇ ರೀತಿಯಾಗಿ ಫಲ ಕೊಟ್ಟಿಲ್ಲ ಇನ್ನು ಕೊಪ್ಪಳದಲ್ಲಿ ಕಾಂಗ್ರೆಸ್ ಬಣ ಕಿತ್ತಾಟ ಕಡಿಮೆ ಆಗ್ತಾ ಇಲ್ಲ ಗಂಗಾವತಿಯಲ್ಲಿ ಮಾಜಿ ಎಂ ಎಲ್ ಸಿ ಎಚ್ ಆರ್ ಶ್ರೀನಾಥ್ ಮನೆಯಲ್ಲಿ ನಡೆದಂತಹ ಸಭೆಗೆ ಇಕ್ಪಾಲ್ ಅಂಚಾರಿ ಸೆಟ್ಟು ಹೊಡ್ತಿದ್ದಾರೆ ದಿನಸಭೆಗೆ ಯಾರು ಹೋಗಬಾರ್ದು ಅಂತ ಬೆಂಬಲಿಗರಿಗೆ ಇಕ್ಪಾಲ್ ಅನ್ಸರಿ ಕರೆ ಕೊಟ್ಟಿದ್ದಾರೆ ಇದು ಒಂದು ರೀತಿಯಾಗಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಕುಟುಂಬಗಳೇನಿದಾವಲ್ಲ ಪವರ್ಫುಲ್ ಪೊಲಿಟಿಕಲ್ ಫ್ಯಾಮಿಲೀಸ್ ಅಲ್ಲಿಂದ ಕ್ಯಾಂಡಿಡೇಟ್ ಬಂದಿರೋದ್ರಿಂದ ಜನಗಳಲ್ಲಿ ಅಸಮಾಧಾನ ಇದೆ ಅವರ ಇಬ್ಬರು ವಿರುದ್ಧನೂ ಕೂಡ ಸರ್ ನಾನು ಗೆತ್ಕೊಂಡ್ಬರೋ ವಿಶ್ವಾಸ ನನಗಿದೆ ಅಂತಂದ್ರು ಒಂದು ಮಾತು ಹೇಳಿದ್ರು ಕೋಪದಲ್ಲಿ ಹೇಳಿದ್ರು ಪ್ರೀತಿಯಿಂದ ಹೇಳಿದ್ರು ಗೊತ್ತಿಲ್ಲ ನನಗೆ ಹೋಗ ಅಂತಾರೆ ಹಾಳಾಗ ಹೋಗ ಲಾರಿ ಆ ರೀತಿ ನನಗೆ ಗೆತ್ಕೊಂಡ್ ಹೋಗಿ ಗೆತ್ಕೊಂಬ ಅಂತಂದ್ರು